ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು, ಇವತ್ತು ನಾನು ನಿಮಗೆ ವೆಜಾನಲ್ ಡಿಸ್ಚಾರ್ಜ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ತುಂಬ ಜನ ಡೌಟ್ಸ್ ಕೇಳ್ತಾ ಇದ್ರು. ಸೊ ಯಾವ ಕಾರಣಕ್ಕೆ ನಮಗೆ ತುಂಬ ಜನ ಅದನ್ನ ವೈಟ್ ಬ್ಲೀಡಿಂಗ್ ಅಂತ ಕೂಡ ಕರೀತೀರಾ. ಸೊ ಅದು ಬ್ಲೀಡಿಂಗ್ ಅಂತ ಏನಿಲ್ಲ, ಅದು ಜಸ್ಟ್ ನಮ್ಮ ವೆಜಾನಲ್ದಲ್ಲಿ ಬರೋ ನಾರ್ಮಲ್ ಡಿಸ್ಚಾರ್ಜ್ ಅಷ್ಟೇನೆ. ಸೊ ನಮ್ಮ ವಿಜಯನ ಇರ್ಬೋದು, ಸರ್ವಿಕ್ಸ್ ಇರ್ಬೋದು, ಆ ಜಾಗದಲ್ಲಿ ನಮಗೆ ತುಂಬ ಮಾಯಿಶ್ಚರ್ ತುಂಬ ನೆಸೆಸಿಟಿ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ತುಂಬ ಹೆಲ್ದಿ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ. ಯಾಕೆಂತ ಹೇಳಿದ್ರೆ ವೆಜೈನ ಬಂದು ಅದನ್ನ ಅದೇ ಕ್ಲೀನ್ ಮಾಡ್ಕೊಳುತ್ತೆ ತುಂಬ ಸಲ. ಓಕೆ, ಮತ್ತೆ ಪ್ರೆಗ್ನೆನ್ಸಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಇನ್ಫೆಕ್ಷನ್ ಇರಬಾರ್ದು, ಮತ್ತೆ ಅಲ್ಲೊಂದು ಹೆಲ್ದಿ ಎನ್ವೈರನ್ಮೆಂಟ್ ಇರಬೇಕು ನಮ್ಮ ಸ್ಪರ್ಮ್ಸ್ ಒಳಗಡೆ ಈಸಿಯಾಗಿ ಹೋಗೋದಕ್ಕೆ. ಸೊ ಯಾವಾಗ ಯಾವಾಗೆಲ್ಲ ಡಿಸ್ಚಾರ್ಜ್ ನಾರ್ಮಲ್ ಆಗಿ ಇರುತ್ತೆ, ಅಬ್ನಾರ್ಮಲ್ ಆಗೂ ಕೂಡ ನಮಗೆ ಡಿಸ್ಚಾರ್ಜ್ ಬರ್ಬೋದು, ಯಾವುದು ನಾರ್ಮಲ್ ಡಿಸ್ಚಾರ್ಜ್ ಯಾವುದು ಪ್ರಾಬ್ಲಮ್ ಅಂದರೆ ಅಬ್ನಾರ್ಮಲ್ ಡಿಸ್ಚಾರ್ಜ್ ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ. ಸೊ ನಿಮಗೆ ಏನಾದ್ರು ಡಿಸ್ಚಾರ್ಜ್ ಬಂದು ಎಲ್ಲ ಥ್ರೂ ಔಟ್ ದ ಸೈಕಲ್, ನಿಮಗೆ ನಿಮ್ಮ ಮಂತಲ್ಲಿ ನಿಮಗೆ ರೆಗ್ಯುಲರ್ ಸೈಕಲ್ಸ್ ಇರಲಿ, ರೆಗ್ಯುಲರ್ ಸೈಕಲ್ಸ್, ತುಂಬ ಜನಕ್ಕೆ ಅದು ಡಿಸ್ಚಾರ್ಜ್ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ದಟ್ ಈಸ್ ಅ ನ್ಯಾಚುರಲ್ ಪ್ರೋಸೆಸ್, ಅಲ್ಲಿ ವಿಜನ ತನ್ನ ತಾನೇ ಕ್ಲೀನ್ ಮಾಡ್ಕೊಳುತ್ತೆ. ಸೊ ಹಂಗಾಗಿ ಅದು ಕ್ಲೀನ್ ಆಗಿರೋದು ಹೊರಗಡೆ ಬರಲೇಬೇಕಲ್ವಾ. ಸೊ ನಿಮಗೆ ಅದು ಕಲರ್ ಎಂಥದ್ದು ಇಲ್ಲ ಅಂದರೆ ಜಸ್ಟ್ ವೈಟ್ ಕಲರ್ ಇದೆ ಅಥವಾ ಕ್ಲಿಯರ್ ಆಗಿ ನೀರು ಥರ ಇದೆ, ಆಮೇಲೆ ಏನು ಸ್ಮೆಲ್ ಏನು ಬರ್ತಾ ಇಲ್ಲ ನಿಮ್ಗೆ, ಅಲ್ಲಿ ಕೆಳಗಡೆ ಏನು ಇಚ್ಚಿಂಗ್ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆನಾ, ಅದು ನಾರ್ಮಲ್ ಫಿಸಿಯಾಲಜಿಕಲ್ ಡಿಸ್ಚಾರ್ಜ್. ಓಕೆ, ಸೊ ಸೆಕೆಂಡ್ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ಕಲರ್, ಯಾವ ಕಲರಲ್ಲಿ ನಮಗೆ ಡಿಸ್ಚಾರ್ಜ್ ಇದೆ, ಯಾವ ಥರ ಸ್ಮೆಲ್ ಅದು ಬರ್ತಾ ಇದೆ, ಮತ್ತು ನಿಮ್ಗೆ ಏನಾದ್ರು ತುಂಬ ಅಲ್ಲಿ ತುರ್ಕಿ ಆಗೋದು, ಇಚ್ಚಿಂಗ್ ಆಗೋದು ಆ ಥರ ಎಲ್ಲ ಇದೆಯಾ ಅಂತ. ಸೊ ಕಲರ್ ಬಂದುಬಿಟ್ಟು ನಾರ್ಮಲ್, ಓಕೆ, ಕಲರ್ಲೆಸ್ ಅಥವಾ ಸ್ವಲ್ಪ ವೈಟಿಷ್ ಕಲರ್ ಇದ್ದರೆ ತೊಂದರೆ ಇಲ್ಲ. ಸೊ ಇಫ್ ಇನ್ ಕೇಸ್ ನಿಮಗೆ ಡಿಸ್ಚಾರ್ಜ್ ಬಂದು ಕರ್ಡಿ ವೈಟ್, ಕರ್ಡಿ ವೈಟ್ ಅಂತ ಹೇಳಿದ್ರೆ ನಮ್ಮ ಮೊಸರಿದೆ ಅಲ್ವಾ, ಮೊಸರು ಥರ ಹೆಪ್ಪಗಟ್ಟಿ ಥರ ಡಿಸ್ಚಾರ್ಜ್ ಇರುತ್ತೆ. ಸೊ ಅದು ಫುಲ್ ವೈಟ್ ಆಗೂ ಇರ್ಬೋದು ಅಥವಾ ಸಮ್ಟೈಮ್ಸ್ ಅಂತ ಯೆಲ್ಲೋಯಿಶ್ ಡಿಸ್ಚಾರ್ಜ್ ಕೂಡ ಇರ್ಬೋದು. ಸೊ ಈ ಥರ ಏನಾದರೂ ಇದ್ದರೆ, ಮತ್ತು ತುಂಬ ಜಾಸ್ತಿ ನಿಮ್ಗೆ ಡಿಸ್ಚಾರ್ಜ್ ಬರ್ತಾ ಇದೆ, ನಾರ್ಮಲ್ ಪ್ಯಾಂಟೀಸ್ ಹಾಕ್ಕೊಂಡ್ರೆ ಪ್ಯಾಂಟೀಸ್ ಎಲ್ಲ ಒದ್ದೆ ಆಗಿಬಿಡ್ತಾ ಇದೆ, ನಿಮಗೆ ಪ್ಯಾಂಟಿ ಲೈನರ್ಸ್ ಏನಾರ ಯೂಸ್ ಮಾಡಬೇಕು ಅನ್ನೋಂಗಿದೆ, ಇಲ್ಲಾಂದರೆ ತುಂಬ ಜಾಸ್ತಿ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಫಿಸಿಯೋಲಾಜಿಕಲ್ ನಾರ್ಮಲ್ ಡಿಸ್ಚಾರ್ಜ್ ಬಂದು ತುಂಬ ಜಾಸ್ತಿ ಏನು ಬರಲ್ಲ. ನಿಮಗೆ ಒಂದು ಎಕ್ಸ್ಟ್ರಾ ಪ್ಯಾಂಟಿ ಲೈನರ್ ಆ ಥರನ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನು ಬರಲ್ಲ ನಿಮಗೆ ನಾರ್ಮಲ್ ಡಿಸ್ಚಾರ್ಜ್ ಇದ್ರೆ. ಸೊ ವೈಟ್ ಕಲರ್ ಇರುತ್ತೆ, ಬಟ್ ತುಂಬ ಜಾಸ್ತಿ ಡಿಸ್ಚಾರ್ಜ್ ಬರ್ತಾ ಇದೆ, ಆಮೇಲೆ ಆ ಸ್ಮೆಲ್ ಬಂದು ಒಂಥರ ಫಿಶಿ ಓಡರ್, ಫಿಶ್ ಇರೋ ಥರ ಒಂಥರ ಫಿಶಿ ಓಡರ್ ಅಂತ ಹೇಳ್ತೀವಿ ಟಿಪಿಕಲ್, ಆ ಥರ ಏನಾರು ಇದ್ದರೆ ಒಂದೊಂದು ಡಿಸ್ಚಾರ್ಜ್ಗೂ ಒಂದೊಂದು ಡಯಾಗ್ನೋಸಿಸ್ ಇದೆ ಆ್ಯಕ್ಚುಲಿ. ಓಕೆ, ನಿಮ್ಗೆ ಏನಾರು ಆ ಥರ ಹೆಪ್ಪುಗಟ್ಟಿರೋ ಥರ ಮೊಸರು ಥರ ಡಿಸ್ಚಾರ್ಜ್ ಬರೋದು, ಯೆಲ್ಲೋಯಿಶ್ ಕಲರ್ ಇರೋದು, ತುಂಬ ಇಚ್ಚಿಂಗ್ ಆಗೋದು ಹಂಗೆಲ್ಲ ಇದ್ದರೆ ಅದು ನಿಮಗೆ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ನಿಮ್ಗೆ ಏನಾರು ಆ ಥರ ಪ್ರಾಬ್ಲಮ್ ಇದ್ದರೆ ನೀವು ಖಂಡಿತ ಡಾಕ್ಟರ್ ತೋರಿಸಿ ಅದನ್ನು ಟೆಸ್ಟ್ ಮಾಡಿಸಿ ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು. ಆ ಥರ ಇದ್ದರೆ ನಿಮಗೆ ಅದು ಪ್ರೆಗ್ನೆನ್ಸಿ ಫಾರ್ಮ್ ಆಗೋದಕ್ಕೆ ಪ್ರಾಬ್ಲಮ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ನಿಮ್ಮ ಅಲ್ಲಿ ಏನು ಹೇಳ್ತೀವಿ ನಮ್ಮ ಸ್ಪರ್ಮ್ಸ್ಗೆ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಇರಲ್ಲ ಹೊರಗಡೆ ಏನೋ ಫರ್ಟಿಲೈಸ್ ಎಗ್ನ ಫರ್ಟಿಲೈಸ್ ಮಾಡೋದಕ್ಕೆ. ಸೊ ಹಾಗಾಗಿ ಆ ಥರ ಏನಾರು ಇನ್ಫೆಕ್ಷನ್ ನಿಮಗಿದೆ ಅಂತ ಅನ್ಸಿದ್ರೆ ಖಂಡಿತ ಅದನ್ನು ಟ್ರೀಟ್ ಮಾಡಿಸ್ಕೊಳ್ಳೇಬೇಕು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫಿಶಿ ಓಡರ್ ಥರ ಇದೆ, ಸ್ವಲ್ಪ ಇದು ಫಿಶಿ ಫಿಶ್ ಇದ್ರ ಥರ ಸ್ಮೆಲ್ ಬರ್ತಾ ಇದೆ, ಮತ್ತು ತುಂಬ ಜಾಸ್ತಿ ಡಿಸ್ಚಾರ್ಜ್ ಬರ್ತಾ ಇದೆ, ಸ್ವಲ್ಪ ಇಚ್ಚಿಂಗ್ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಹೇಳ್ತೀವಿ. ಸೊ ಆ ಥರ ಇದ್ರೂ ಕೂಡ ನಿಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ನಿಮಗೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾವಾಗಲೂ ಇಚ್ಚಿಂಗ್ ಇರುತ್ತೆ, ಯಾವಾಗಲೂ ಡ್ರೈನೆಸ್ ಥರ ಫೀಲ್ ಆಗ್ತಾ ಇರುತ್ತೆ, ಅವು ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಸೊ ಅಂದರೆ ಉರಿಯೋ ಥರ ಎಲ್ಲ ಫೀಲಿಂಗ್ ಇರುತ್ತೆ. ಸೊ ಆ ಥರ ಇದ್ರೂ ಕೂಡ ಅದಕ್ಕೂ ಕೂಡ ನೀವು ಮೆಡಿಕಲ್ ಹೆಲ್ಪ್ ತೊಗೊಳ್ಳೇಬೇಕು, ಅದನ್ನು ಟ್ರೀಟ್ ಮಾಡಿಸ್ಕೊಳ್ಳೇಬೇಕು. ಆಮೇಲೆ ಇನ್ನೊಂದು ಕಂಡೀಷನ್ ಇದೆ, ತುಂಬ ಬೇರೆ ಬೇರೆ ಡಿಸ್ಚಾರ್ಜಸ್ ಎಲ್ಲ ಇದ್ದಾವೆ, ಅದೆಲ್ಲ ನಮ್ಮ ತುಂಬ ಏನು ಕಾಮನ್ ಇಲ್ಲ, ಬಟ್ ಇದೆಷ್ಟು ಎರಡನೇ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಕಾಮನ್ ರೀಸನ್ಸ್ ಯಾಕೆ ವಿಜನ ಮೋಸ್ಟ್ ಕಾಮನ್ ಬಂದು ಫಂಗಲ್ ಇನ್ಫೆಕ್ಷನ್. ತುಂಬ ನೀವು ತುಂಬ ಸ್ವೆಟ್ ಆದರೆ, ತುಂಬ ಸ್ವಿಮ್ಮಿಂಗ್ ಏನಾದರೂ ತುಂಬ ಜಾಸ್ತಿ ಮಾಡಿದ್ರೆ, ನೀವೇನಾದ್ರೂ ಸ್ವಲ್ಪ ಒಬಿಸಿಟಿ ಏನಾದರೂ ಇದ್ದರೆ ನಿಮ್ಗೆ ಎಲ್ಲರಿಗೂ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಪರ್ಸ್ನಲ್ ಹೈಜೀನ್ ತುಂಬ ಇಂಪಾರ್ಟೆಂಟ್. ಸೊ ಪರ್ಸ್ನಲ್ ಹೈಜೀನ್ ನಾವು ಮೇಂಟೈನ್ ಮಾಡಲೇಬೇಕು. ಎವ್ರಿ 6 ಮಂತ್ಸ್ ಒನ್ಸು ನಿಮ್ಮ ಇನ್ನರ್ ಗಾರ್ಮೆಂಟ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಸೇಮ್ ಇನ್ನರ್ ಗಾರ್ಮೆಂಟ್ಸ್ ನಾವು ಯೂಸ್ ಮಾಡಲೇಬಾರ್ದು. ಚೆನ್ನಾಗಿದೆಯೋ ಹಾಳಾಗಿದೆಯೋ ಗೊತ್ತಿಲ್ಲ, ಬಟ್ ಎವ್ರಿ 6 ಮಂತ್ಸ್ ಟು 1 ಇಯರ್ ನೀವು ಆ ಇನ್ನರ್ ಗಾರ್ಮೆಂಟ್ಸ್ ಎಲ್ಲನೂ ಚೇಂಜ್ ಮಾಡಬೇಕು. ನಿಮಗೆ ತುಂಬ ಜಾಸ್ತಿ ಡಿಸ್ಚಾರ್ಜ್ ಇದ್ದರೆ ಮಾತ್ರ ಪ್ಯಾಂಟಿ ಲೈನರ್ಸ್ ಯೂಸ್ ಮಾಡಿ. ತುಂಬ ರೆಗ್ಯುಲರ್ ಆಗಿ ನೀವು ತುಂಬ ಕಾನ್ಸ್ಟೆಂಟ್ ಆಗಿ ಪ್ಯಾಂಟಿ ಲೈನರ್ಸ್, ತುಂಬ ಜನಕ್ಕೆ ಆ ಥರ ಹ್ಯಾಬಿಟ್ ಇರುತ್ತೆ, ಯಾವಾಗಲೂ ಪ್ಯಾಂಟಿ ಲೈನರ್ಸ್ ಹಾಕ್ಕೊಂಡಿರ್ತಾರೆ. ಅಂದರೆ ಪ್ಯಾಂಟಿ ಲೈನರ್ಸ್ ಅಂತ ಹೇಳಿದ್ರೆ ನಾವು ನಮ್ಮ ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ ಬರುತ್ತಲ್ಲ ಅದೇ ಥರ ಥಿನ್ ಆಗಿರುತ್ತೆ. ಸೊ ಆ ಥರದ್ದನ್ನ ತುಂಬ ಜನ ಯೂಸ್ ಮಾಡ್ತಾರೆ, ಅಥವಾ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ತುಂಬ ನಿಮ್ಗೆ ಏನಾದರೂ ಜಾಸ್ತಿ ಸ್ವೆಟ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನ ಗಾರ್ಮೆಂಟ್ಸ್ ಅಟ್ಲೀಸ್ಟ್ 1 ದಿನದಲ್ಲಿ 2 ಟೈಮ್ಸ್ ಆದರೂ ಚೇಂಜ್ ಮಾಡಿ. ಓಕೆ,
ಆಮೇಲೆ ನೀವು ಆ ವೆಜನಲ್ ವಾಷಸ್ ಆ ಥರ ಏನಾದ್ರು ತುಂಬ ಯೂಸ್ ಮಾಡೋಂಗಿದ್ರೆ ಸ್ವಲ್ಪ ಅದನ್ನ ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೇಕಿಲ್ಲ. ಅಂದ್ರೆ ಸೋಪ್ ಹಾಕೋದು ಅಥವಾ ಉಪ್ಪು ನೀರು ಹಾಕಿ ತೊಳೆಯೋದು ಈ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಆ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ವೆಜನದಲ್ಲಿ ನಮಗೆ ಹೆಲ್ದಿ ಬ್ಯಾಕ್ಟೀರಿಯಾ ತುಂಬ ಇಂಪಾರ್ಟೆಂಟ್. ನೀವು ಸೋಪ್ ಹಾಕೋದು ಈ ಥರ ಜಾಸ್ತಿ ಕೆಮಿಕಲ್ಸ್ ಎಲ್ಲ ಹಾಕಿ ವಾಶ್ ಮಾಡೋದು ಹಂಗೆಲ್ಲ ಮಾಡಿದ್ರೆ ಆ ನಾರ್ಮಲ್ ಬ್ಯಾಕ್ಟೀರಿಯಾನು ಕೂಡ ಸತ್ತೋಗ್ಬಿಡುತ್ತೆ. ಓಕೆ, ಸೊ ಅವಾಗ ನಮಗೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಸ್ಪೆಷಲ್ ಏನು ತುಂಬ ವೆಜನಲ್ ವಾಷಸ್ ಎಲ್ಲ ಸಿಗುತ್ತೆ, ವಿ ವಾಶ್ ಅದು ಇದು ಏನೇನೋ ಹೇಳ್ತಾರೆ ಮಾರ್ಕೆಟಲ್ಲಿ, ಅದೆಲ್ಲ ನಮಗೆ ಖಂಡಿತ ಯೂಸೇ ಮಾಡಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ಓಕೆ, ನಿಮ್ಗೆ ಏನಾದ್ರು ಫಂಗಲ್ ಇನ್ಫೆಕ್ಷನ್ಸ್ ಏನಾದ್ರು ಇದ್ದಾಗ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಸ್ವಲ್ಪ, ಅದು ಏನು ನಿಮ್ಮ ಪ್ರೋಬಯೋಟಿಕ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಬಟ್ ರೊಟೀನ್ ಆಗಿ ಅದನ್ನು ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಓಕೆ, ಸೊ ನಾರ್ಮಲ್ ಆಗಿ ಜಸ್ಟ್ ವಾರ್ಮ್ ವಾಟರಲ್ಲಿ ನಿಮ್ಮ ವೆಜನಲ್ ಏರಿಯಾನ ವಾಶ್ ಮಾಡ್ಕೊಂಡ್ರೆ ಆಗುತ್ತೆ. ಓಕೆ, ದಟ್ಸ್ ಮೋರ್ ದೆನ್ ಇನಫ್. ಓಕೆ, ಸೊ ಆಮೇಲೆ ಅಲ್ಲಿ ಹೇರ್ ಯಾವ ತುಂಬ ಜನ ಶೇವ್ ಮಾಡೋದು ಇಲ್ಲಾಂದ್ರೆ ವ್ಯಾಕ್ಸ್ ಮಾಡೋದು ಎಲ್ಲ ಮಾಡ್ತಾರೆ. ಸೊ ಆ ಪೆರಿನಿಯಲ್ ಹೇರ್ ಬಂದು ತುಂಬ ಪ್ರೊಟೆಕ್ಟಿವ್, ನಿಮಗೆ ತುಂಬ ಸೆಲ್ಫ್ ಹೈಜೀನ್ ಆಗಿರಬೇಕು ಅಂತ ಅನ್ಸಿದ್ರೆ ಟ್ರಿಮ್ಮಿಂಗ್ ಇಸ್ ದ ಬೆಸ್ಟ್ ಆಪ್ಷನ್. ಓಕೆ, ನಾವು ಟ್ರಿಮ್ ಮಾಡಿಕೊಂಡ್ರೆ ಬೆಸ್ಟ್, ಯಾಕೆಂದ್ರೆ ನೀವು ಶೇವ್ ಮಾಡಿದಾಗ ಆ ಹೇರ್ ನೀವು ಸ್ಕಿನ್ಗೆ ಟಚ್ ಆಗುತ್ತೆ, ಆ ಬ್ಲೇಡ್ ಆವಾಗ ಸ್ಕಿನ್ನಲ್ಲಿ ಗಾಯ ಆಗುತ್ತೆ, ಹೇರು ಇನ್ಗ್ರೋನ್ ಆಗುತ್ತೆ, ಸ್ವಲ್ಪ ತುಂಬ ಜನಕ್ಕೆ ಪಿಂಪಲ್ಸ್ ಬರೋದು, ವ್ಯಾಕ್ಸಿಂಗ್ ಎಲ್ಲ ಮಾಡೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಆ ಜಾಗದಲ್ಲಿ. ಜಸ್ಟ್ ನಿಮಗೆ ಓಕೆ ಹೇರ್ ಲಾಂಗ್ ಆಗ್ತಾ ಇದೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ಗೋ ಫಾರ್ ಟ್ರಿಮ್ಮಿಂಗ್, ಟ್ರಿಮ್ ಮಾಡಿಬಿಟ್ರೆ ಸೊ ಜಸ್ಟ್ ಹೇರ್ಸ್ನ ಶಾರ್ಟಾಗಿ ಕಟ್ ಮಾಡುತ್ತೆ. ಸೊ ದಟ್ ವುಡ್ ಬಿ ಅದು ತುಂಬ ಸಫಿಷಿಯಂಟ್, ಅಷ್ಟೇ ಸಾಕು. ಓಕೆ, ಇಲ್ಲ ಅಂತ ಹೇಳಿದ್ರೆ ನೀವು ಕಂಫರ್ಟೇಬಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಆ ಹೇರ್ ರಿಮೂವ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಓಕೆ, ಸೊ ಇದು ಬಂದು ಪರ್ಸನಲ್ ಹೈಜೀನ್. ಮತ್ತೆ ನೀವು ಯಾವ ತರ ಫುಡ್ ಐಟಮ್ಸ್ ಎಲ್ಲ ತಗೋಬೇಕು, ಸೊ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಬಂದು ವಾಟರ್. ವಾಟರ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು ಅಥವಾ ವೆಜನಲ್ ಇನ್ಫೆಕ್ಷನ್ಸ್ ಇರ್ಬೋದು, ನೀವು ತುಂಬ ಜಾಸ್ತಿ ನೀರು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರೆ ಆ ಇನ್ಫೆಕ್ಷನ್ ತನ್ನಾಗಿ ತಾನೇ ಹೊರಟೋಗ್ಬಿಡುತ್ತೆ. ಓಕೆ, ಸೆಕೆಂಡ್ ಬಂದು ಜಾಸ್ತಿ ಮೊಸರು ಮಜ್ಜಿಗೆ ಎಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಅದು ತುಂಬ ರಿಚ್ ಇನ್ ಪ್ರೊಬಯೋಟಿಕ್ಸ್. ಓಕೆ, ಅದರಲ್ಲಿ ತುಂಬ ಹೆಲ್ದಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದು ನಮ್ಮ ವಿಜನದಲ್ಲಿರೋ ಹೆಲ್ದಿ ಬ್ಯಾಕ್ಟೀರಿಯಾ ಕೂಡ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಇದೆಲ್ಲ ಬರುತ್ತಲ್ವಾ, ಇದನ್ನೆಲ್ಲ ಕನ್ಸ್ಯೂಮ್ ಮಾಡಿದ್ರೆಲ್ಲ ತುಂಬ ಆಂಟಿ ಆಕ್ಸಿಡೆಂಟ್ಸ್ ಇದೆ, ಇದು ಕೂಡ ನಿಮ್ಮ ಹೆಲ್ದಿ ಬ್ಯಾಕ್ಟೀರಿಯಾ ಮೈಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪರ್ಸನಲ್ ಹೈಜೀನ್ ತುಂಬ ಇಂಪಾರ್ಟೆಂಟ್. ನಿಮ್ಗೆ ಏನಾರು ಇನ್ಫೆಕ್ಷನ್ ತುಂಬ ಅದೇ ಹೇಳಿದಂಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಏನೋ ಇಚ್ಚಿಂಗ್ ಇದೆ, ಬರ್ನಿಂಗ್ ಸೆನ್ಸೇಷನ್ ಇದೆ ಅಂತ ಹೇಳಿದ್ರೆ ಖಂಡಿತ ಡಾಕ್ಟರ್ನ ಹೋಗಿ ತೋರಿಸ್ಕೊಳ್ಳಿ. ಸೊ ಇದು ಇನ್ಫೆಕ್ಷನ್ ಜಾಸ್ತಿ ಆದರೆ ನಿಮಗೆ ಫ್ಯೂಚರಲ್ಲಿ ಅದು ಟ್ಯೂಬ್ಸ್ಗೆಲ್ಲ ಹೋಗಿ ಏನೋ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ಅದೇ ಥರ ನಾರ್ಮಲ್ ಡಿಸ್ಚಾರ್ಜ್ ಯಾವುದು, ಅಬ್ನಾರ್ಮಲ್ ಡಿಸ್ಚಾರ್ಜ್ ಯಾವುದು ಅನ್ನೋದ್ರ ಬಗ್ಗೆನೂ ನಿಮಗೆ ಒಂದು ಐಡಿಯಾ ಸಿಗಬೇಕು. ಕಲರ್ಲೆಸ್ ಅಂದರೆ ಕಲರ್ ಇಲ್ಲ, ಸ್ಮೆಲ್ ಎಂಥದ್ದು ಇಲ್ಲ, ನಿಮಗೇನು ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ದಿಸ್ ಇಸ್ ಇಟ್. ನಿಮಗೆ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೊಳ್ತೀನಿ. ನಿಮಗೆ ಈ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ನೊಂದು ವಿಡಿಯೋದು ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.